ಗೋಶಾಲೆ ಹಾಗೂ ಮೇವು ಕೇಂದ್ರ ತೆರೆಯಲು ಬಿಡುಗಡೆಯಾಗಿದ್ದ ಅನುದಾನವನ್ನು ದುರುಪಯೋಗಪಡಿಸಿಕೊಂಡಿರುವ ತಹಸೀಲ್ದಾರ್ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ನ್ಯಾಯಾಲಯದಲ್ಲಿ ದೂರು ದಾಖಲು ಮಾಡಲಾಗುವುದು ಎಂದು ಸಾಮಾಜಿಕ ಕಾರ್ಯಕರ್ತ ಗಣಿಗನೂರು ಗೋವಿಂದರಾಜು ಎಚ್ಚರಿಸಿದರು. ಚಾಮರಾಜನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯ ಬಳಿಕ ಮಾತನಾಡಿದ ಅವರು, 2016 ರಿಂದ 2018 ರ ತನಕ ಬರ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಕೊಳ್ಳೇಗಾಲ ತಾಲೂಕಿನಲ್ಲಿ ಗೋಶಾಲೆ ಹಾಗೂ ಮೇವು ನಿಧಿ ತೆರೆಯಲು ಸರ್ಕಾರವು 4 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿತ್ತು. ಆದರೆ ಅಂದಿನ ತಹಸೀಲ್ದಾರ್ ಕಾಮಾಕ್ಷಮ್ಮ ಅವರು ಯಾವುದೇ ಗೋಶಾಲೆ ಮೇವು ಕೇಂದ್ರ ತೆರೆಯದೆ ಸರ್ಕಾರದ ಹಣವನ್ನು ದುರುಪಯೋಗಪಡಿಸಿಕೊಂಡಿದ್ದರು. ಈ ಸಂಬಂಧ ತಹಸೀಲ್ದಾರ್ ವಿರುದ್ಧ ದೂರು ನೀಡಲಾಗಿತ್ತು. ತಹಸೀಲ್ದಾರ್ ಕಾಮಾಕ್ಷಮ್ಮ ವಿರುದ್ಧ 4 ಪುಟಗಳ ದೋಷಾರೋಪಣೆ ಪಟ್ಟಿ ಸಲ್ಲಿಸಲಾಗಿತ್ತು. ತಹಸೀಲ್ದಾರ್ ಹುದ್ದೆ ಗೆಜೆಟೆಡ್ ಹುದ್ದೆಯಾಗಿರುವುದರಿಂದ ಸರ್ಕಾರದ ಹಂತದಲ್ಲಿ ಕ್ರಮ ತೆಗೆದುಕೊಳ್ಳಬೇಕಾಗಿರುತ್ತದೆ. ಆದರೆ ದೂರು ನೀಡಿ 3 ವರ್ಷ ಕಳೆದಿದ್ರೂ ಇನ್ನೂ ಸಂಬಂಧಪಟ್ಟ ಸರ್ಕಾರ ಕಾಮಾಕ್ಷಮ್ಮ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡಿಲ್ಲ. ಇನ್ನಾದರೂ ಸಂಬಂಧಪಟ್ಟವರು ಸರ್ಕಾರದ ಹಣ ದುರುಪಯೋಗಪಡಿಸಿಕೊಂಡಿರುವ ತಹಸೀಲ್ದಾರ್ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ಈ ವೇಳೆ ಶ್ರೇಯಸ್, ಡಿಎಸ್ಎಸ್ ಮುಖಂಡರಾದ ಚಂದ್ರಶೇಖರ್, ಮಹೇಶ್ ಹಾಜರಿದ್ದರು. ಕೊಳ್ಳೇಗಾಲದ ತಹಸೀಲ್ದಾರ್ಗೆ 2016 ರಿಂದ 2017 ರವರೆಗೆ ಗೋಶಾಲೆ ಮತ್ತು ಮೇವು ನಿಧಿ ತೆರೆಯಲು ಸುಮಾರು 4 ಕೋಟಿ ಅನುದಾನ ಬಿಡುಗಡೆ ಆಗಿತ್ತು ಸರ್. ಆದರೆ ಅನುದಾನದಲ್ಲಿ ಯಾವುದೇ ಗೋಶಾಲೆಯಲ್ಲಿ ಮೇವು ನಿಧಿಯಲ್ಲಿ ತೆರೆಯದೆ ಅನುದಾನನಿಗೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಅದನ್ನ ಅನುದಾನನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಈ ಸಂಬಂಧಪಟ್ಟಾಗ ನನ್ನ ಸಂಬಂಧಪಟ್ಟ ಇವರು ಮೇಲಧಿಕಾರಿಗಳಾದ ಮನೆ ಜಿಲ್ಲಾಧಿಕಾರಿಗಳು ಮತ್ತು ಉಪವಿಭಾಗ ದಂಡಾಧಿಕಾರಿಗಳು ಕೊಳ್ಳೇಗಾಲ ಇವರಿಗೆ ದೂರು ನೀಡಿದ್ವಿ. ಈ ದೂರಿನ ಆಧಾರದ ಮೇಲೆ ಉಪವಿಭಾಗ ದಂಡಾಧಿಕಾರಿಗಳು ಕೊಳ್ಳೇಗಾಲ ಇವರು ತಹಸೀಲ್ದಾರ್ ಕಮಲಾಕ್ಷಮ್ಮ ಅವರ ಮೇಲೆ 4 ಪುಟ ಸುಳ್ಳು ಯಾವುದು ದೋಷಾರೋಪಣ ಪಟ್ಟಿ ಅನ್ನು ರೆಡಿ ಮಾಡಿ ಸಂಬಂಧಪಟ್ಟ ಇವರಿಗೆ ಜಿಲ್ಲಾಧಿಕಾರಿಗಳು ಕಳಿಸ್ಕೊಟ್ಟಿದ್ದಾರೆ ಸರ್. ಈ ದೂರಿನ ಅನ್ವಯ ಮುಂದಿನ ಕ್ರಮಕ್ಕಾಗಿ ಕರ್ನಾಟಕ ಪ್ರಧಾನ ಕಾರ್ಯದರ್ಶಿಗಳು ಇವ್ರುಗಳಿಗೆ ಮುಂದಿನ ಕ್ರಮಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಆದರೆ ಅಲ್ಲಿಗೆ ಹೋಗಿ 3 ವರ್ಷ ಆಗಿದ್ರು ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಸರ್. ಮುಂದೆ ಕ್ರಮ ಕೈಗೊಳ್ಬೇಕು ಅಷ್ಟೇ ನಮ್ಮ ಇದೆ. ಮುಂದೆ ನಾನು ಕೋರ್ಟ್ ಮೊರೆ ಹೋಗ್ತೀನಿ ಸರ್. ಮೊಕದ್ದಮೆನ ದಾಖಲೆ ಮಾಡಿಸಿ ಅವರ ಕ್ರಿಮಿನಲ್ ಮೊಕದ್ದಮೆನ ದಾಖಲೆ ಮಾಡ್ಕೊಳ್ಬೇಕಾಗುತ್ತೆ.